ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟು ಚಳಿ ಇದೆ, ಎಷ್ಟು ಥಂಡಿ ಇದೆ ಹೊರಗಡೆ. ಸೊ ಇಂಥ ವೆದರಲ್ಲಿ ಪರ್ಫೆಕ್ಟ್ ಆಗಿರೋ ಒಂದು ರೆಸಿಪಿ ಮಾಡೋಣ, ಚಿಕನ್ ಆ್ಯಂಡ್ ಮಿಕ್ಸ್ ವೆಜಿಟೇಬಲ್ ಸೂಪ್. ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ, ತುಂಬ ಸೂದಿಂಗ್ ಆಗಿದೆ. ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಫಸ್ಟ್ ನಾನಿಲ್ಲಿ 200 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಚಿಕನ್ ಹೇಗಿರಬೇಕು ಅಂದರೆ ವಿತ್ ಬೋನ್, ಈ ಥರ ಬೋನ್ ಇರೋವಂಥ ಸ್ಮಾಲ್ ಸ್ಮಾಲ್ ಪೀಸಸ್ ಇರಬೇಕು. ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಕುಕ್ಕರಲ್ಲಿ 2 ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಚಿಕನ್ ಪೀಸಸ್ನ ಅದರಲ್ಲಿ ಹಾಕಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಚಿಕನ್ ನೀರು ಬಿಡತ್ತೆ, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ನೀರು ಬಿಡ್ತಾ ಇದೆ. ಸೊ 1 ಲೀಟರ್ ಅಷ್ಟು ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಇದಕ್ಕೆ 1 ಟೀಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 to 3 ವಿಸಿಲ್ ಅಷ್ಟು ಕೂಗಿಸ್ಕೊಳ್ಳೋಣ. 3 ವಿಸಿಲ್ಸ್ ಆದಮೇಲೆ ಬೆಂದಿರುವಂಥ ಚಿಕನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಚಿಕನ್ ಪೀಸಸ್ನ ನೀಟಾಗಿ ಬೋನ್ನೆಲ್ಲ ಬಿಡಿಸ್ಕೊಳ್ಳೋಣ. ಇದು ಬಿಸಿ ಇರೋ ಕಾರಣ ನಾನಿಲ್ಲಿ ಫೋರ್ಕಲ್ಲಿ ಬಿಡಿಸ್ಕೊತಾ ಇದ್ದೀನಿ. ನಿಮಗೆ ಇದು ಕಂಫರ್ಟಬಲ್ ಅನಿಸ್ಲಿಲ್ಲ ಅಂದರೆ ನೀವು ಇದು ಆರಿದ್ಮೇಲೆ ನೀವು ಕೈಯಲ್ಲೂ ಈ ಥರ ಬಿಡಿಸ್ಕೋಬೋದು. ಈಗ ಇಲ್ಲಿ ಮಿಕ್ಸ್ ವೆಜಿಟೇಬಲ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಿಕನ್ ಪೀಸಸ್ನ ಕೈಯಲ್ಲೇ ಅದನ್ನ ಇನ್ನೂ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡಿಕೊಂಡು 5-6 ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ 1 ಟೀಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ನಾವಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಅದು ಗೋಲ್ಡನ್ ಆರ್ ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕೋಣ. ಪ್ರಿಫರಬಲ್ ಆಗಿ ಸೂಪ್ಗೆ ವೆಜಿಟೇಬಲ್ಸ್ ಯಾವ್ದು ಬೇಕಾಗುತ್ತೆ ಅಂದರೆ ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್. ಬಟ್ ನಾನಿಲ್ಲಿ ಇದ್ರ 3 ಜೊತೆ ಸೋರೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ಅಂಥ ವೆಜಿಟೇಬಲ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ಎಲ್ಲ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಅವಾಗಲೇ ಮಾಡ್ಕೊಂಡಿರೋವಂಥ ಚಿಕನ್ ಸ್ಟಾಕ್ ಆಗಲಿ ಅಥವಾ ಚಿಕನ್ ಬೇಯಿಸಿದ ನೀರನ್ನು ಸ್ವಲ್ಪ ಇದಕ್ಕೆ ಹಾಕಿ 1-4 ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಒಂದ್ಸತಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಅವಾಗಲೇ ಹಾಕಿದ್ದ ಚಿಕನ್ ಸ್ಟಾಕ್ ಇನ್ನು ಉಳಿದಿರೋ ಚಿಕನ್ ಸ್ಟಾಕ್ನ ಕಂಪ್ಲೀಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಆವಾಗಲೇ ಸಪ್ರೇಟ್ ಮಾಡ್ಕೊಂಡಿರೋವಂಥ ಚಿಕನ್ ಪೀಸಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ 10-15 ಪೆಪ್ಪರ್ನ ಕ್ರಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಚಿಕನ್ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಇವಾಗ ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ 1 ಟೀಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಸೂಪ್ಗೆ ಯಾವಾಗಲೂ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಆದಷ್ಟು ಕಮ್ಮಿನೇ ಹಾಕೋಬೇಕು. ಯಾಕಂದರೆ ಸಣ್ಣ ಮಕ್ಕಳನ್ನು ಕುಡಿಯೋದ್ರಿಂದ ನಾವು ಅವರಿಗೆ ಖಾರ ಜಾಸ್ತಿ ಆಗಬಾರ್ದು ಅಂತ ನಾವು ಕಡಿಮೆ ಹಾಕ್ಕೊಳ್ಳೋಣ. ಸರ್ವಿಂಗ್ ಟೈಮಲ್ಲಿ ಬೇಕಿದ್ರೆ ನಮ್ಮ ಟೇಸ್ಟ್ನ ತಕ್ಕಂತೆ ನಾವು ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೂಪ್ ಅಂದಮೇಲೆ ಸೋಯಾ ಸಾಸ್ ಇಲ್ಲ ಅಂದರೆ ಟೇಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 1 ಟೀಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಈಗ 1 ಟೇಬಲ್ಸ್ಪೂನ್ ಅಷ್ಟು ಕಾರ್ನ್ಫ್ಲಾ. ಕಾರ್ನ್ಫ್ಲಾನ ತಣ್ಣೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನ ಸೂಪ್ಗೆ ಆ್ಯಡ್ ಮಾಡ್ಕೊಳ್ಳೋಣ.
ಇದು ಆ್ಯಡ್ ಮಾಡೋ ರೀಸನ್ ಏನಂದರೆ ಸೂಪ್ ಸ್ವಲ್ಪ ಥಿಕ್ಕಾಗಲಿ ಅಂತ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಅಷ್ಟರಲ್ಲಿ ನಾನು ಇದಕ್ಕೆ ಫೈನಲ್ ಟಚಪ್ ಕೊಡ್ತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಎಗ್ನ ಬೀಟ್ ಮಾಡಿ ಹಾಕೋತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಎಗ್ ಹಾಕೋಬೋದು, ಆರಲ್ ಯು ಕ್ಯಾನ್ ಸ್ಕಿಪ್ ಬಿಕಾಸ್ ಇಲ್ಲಿ ವೀಡಿಯೋನು ಸ್ಕಿಪ್ ಆಗಿದೆ. ನಾನು ಆಲ್ರೆಡಿ ಎಗ್ ಹಾಕಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿನೆಸ್ ಇನ್ನೂ ಬೇಕು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಎಗ್, ಕಾರ್ನ್ಫ್ಲೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದಾದಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾವು ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಯಮ್ಮಿ ಆಗಿರುವಂಥ ಟೆಂಪ್ಟಿಂಗ್ ಆಗಿರುವಂಥ ಚಿಕನ್ ಸೂಪ್, ಚಿಕನ್ ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ಇಲ್ಲಿ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ನೋಡ್ತಾ ಇದ್ದೀರಾ, ನಿಮಗೂ ಇದು ಕುಡಿಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದರೆ ಇವತ್ತೇ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ಮಮ್ಮಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಫಾರ್ ದ ಫಸ್ಟ್ ಟೈಮ್ ನಾನಿಲ್ಲಿ ವಾಯ್ಸ್ ಓವರ್ ಮಾಡಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಮಿಸ್ಟೇಕ್ ಇತ್ತು ಅಂತ ಅನಿಸಿದ್ರೆ ಐ ಆಮ್ ಸಾರಿ. ಚಿಕನ್ ಆ್ಯಂಡ್ ಮಿಕ್ಸ್ ವೆಜಿಟೇಬಲ್ ಸೂಪ್ ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಯಾಕಂದರೆ ಇದರಲ್ಲಿ ಚಿಕನ್ ಮತ್ತು ವೆಜಿಟೇಬಲ್ಸ್ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಸೊ ನಾವು ಇದನ್ನು ಬ್ರೇಕ್ಫಾಸ್ಟಲ್ಲಾಗಲಿ ಆರ್ ನಾವು ಈವ್ನಿಂಗಲ್ಲಿ ಆಗಲಿ ಕುಡಿಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ನಾನು ವಾಯ್ಸ್ ಓವರ್ ಮಾಡಿದ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೋಗ್ಬರ್ಲಾ.